ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜಿಲ್ಲೆಯ ವಿವಿಧೆಡೆ ಸೇವೆ ಸಲ್ಲಿಸಿದ್ದ ಸಿಐಡಿ ಡಿವೈಎಸ್ಪಿ ಬಾಳೆಗೌಡರು ಬಾಗಲಕೋಟೆ ಬಳಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು. ಇವರಿಗೆ 55 ವರ್ಷ ವಯಸ್ಸಾಗಿತ್ತು. ದಕ್ಷ ದಿಟ್ಟ ಪೊಲೀಸ್ ಅಧಿಕಾರಿ ಎಂದೇ ಹೆಸರಾಗಿದ್ದ ಸಿಐಡಿ ವಿಭಾಗದ ಡಿವೈಎಸ್ಪಿ ಬಾಳೆಗೌಡರು ರಾತ್ರಿ ಬಾಗಲಕೋಟೆ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದು ಇವರಿಗೆ 55 ವರ್ಷ ವಯಸ್ಸಾಗಿತ್ತು. ಪತ್ನಿ ರತ್ನ, ಮಗ ದರ್ಶನ್, ಮಗಳು ಕಾವ್ಯ ಹಾಗೂ ಅಪಾರ ಬಂಧು ಬಳಗ ಹಾಗೂ ಅಭಿಮಾನಿಗಳನ್ನು ಅಗಲಿದ್ದಾರೆ. ತುಮಕೂರು ಹಾಗೂ ಕುಣಿಗಲ್ ತಾಣಗಳಲ್ಲಿ ಹೆಚ್ಚು ಸೇವೆ ಸಲ್ಲಿಸಿದ್ದ ಬಾಳೆಗೌಡರು ತಮ್ಮ ಉತ್ತಮ ಕೆಲಸದಿಂದಾಗಿ ಜನಪ್ರಿಯರಾಗಿದ್ದರು. ಸಿಐಡಿಯಲ್ಲಿ ಡಿವೈಎಸ್ಪಿಯಾಗಿ ಇತ್ತೀಚೆಗೆ ಬಡ್ತಿ ಪಡೆದಿದ್ದ ಬಾಳೆಗೌಡರು ಬಾಗಲಕೋಟೆ ಜಿಲ್ಲೆಯಲ್ಲಿ ಚುನಾವಣಾ ಕರ್ತವ್ಯದಲ್ಲಿದ್ದರು. ರಾತ್ರಿ ಇವರಿದ್ದ ಜೀಪ್ಗೆ ಎದುರಿನಿಂದ ಬಂದ ಲಾರಿ ಡಿಕ್ಕಿ ಹೊಡೆಯಿತು. ಬಾಳೆಗೌಡರ ಜೊತೆ ಸಿಐಡಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಸ್ವಾಮಿ, ಚಾಲಕ ವೇಣುಗೋಪಾಲ್ ಸ್ಥಳದಲ್ಲಿ ಮೃತಪಟ್ಟರು. ಕನಕಾಪುರ ತಾಲೂಕು ಕಟ್ಟಿಗೆ ಹಳ್ಳಿಯ ಬಾಳೆಗೌಡರು ಪದವಿ ಮುಗಿಸಿ ಆರಂಭದಲ್ಲಿ ಕೊರಟಗೆರೆಯ ಜೆಒಸಿ ಸಂಸ್ಥೆಯಲ್ಲಿ ಕೆಲಕಾಲ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದರು. ನಂತರ ಪೊಲೀಸ್ ಇಲಾಖೆ ಸೇರಿ ಹೊಸಕೋಟೆ ಠಾಣೆಯ ರೈಟರ್ ಆಗಿ ಸೇವೆ ಆರಂಭಿಸಿದರು. ಇಲಾಖೆ ಪರೀಕ್ಷೆ ಬರೆದು ಸಬ್ ಇನ್ಸ್ಪೆಕ್ಟರ್ ಆದ ಇವರು ಶಿರಾ ಠಾಣೆಯಲ್ಲಿ ತಮ್ಮ ಪ್ರೊಬೇಷನರಿ ಅವಧಿ ಮುಗಿಸಿದರು. ಗಲಾಟೆ ಹೊಡೆದಾಟಕ್ಕೆ ಕುನ್ನತಿಯಾಗಿದ್ದ ಹುಳಿಯಾರು ದುರ್ಗಕ್ಕೆ ಸಮರ್ಥ ಪೊಲೀಸ್ ಅಧಿಕಾರಿಯ ಅಗತ್ಯವಿದೆ ಎಂದು ಆಗಿನ ಹುಳಿಯಾರು ದುರ್ಗ ಕ್ಷೇತ್ರ ಶಾಸಕ ವೈಕೆ ರಾಮಯ್ಯ ಅವರು ಬಾಳೆಗೌಡರ ಕಾರ್ಯವೈಖರಿ ಒಪ್ಪಿ ಹುಳಿಯಾರು ದುರ್ಘಟನೆ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಗ ಮಾಡಿಸಿಕೊಂಡರು. ದಕ್ಷ ದಿಟ್ಟ ಅಧಿಕಾರಿ ಎಂದು ಹೆಸರು ಪಡೆದ ಬಾಳೆಗೌಡರು ಆಗಿನ ಕುಣಿಗಲ್ ಶಾಸಕ ಹೆಚ್ ನಿಂಗಪ್ಪ ಕುಣಿಗಲ್ ಠಾಣೆ ಕರ್ತವ್ಯಕ್ಕೆ ಕರೆಸಿಕೊಂಡರು. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಪಡೆದ ಬಾಳೆಗೌಡರು ಬೆಂಗಳೂರಿನ ವಿವಿಧೆಡೆ ಸೇವೆ ಮಾಡಿ ಇತ್ತೀಚೆಗೆ ತುಮಕೂರಿನ ತಿಲಕ್ ಪಾರ್ಕ್ ವೃತ್ತದ ಸಿಪಿಐ ಆಗಿದ್ದರು. ನಂತರ ಕುಣಿಗಲ್ಗೆ ವರ್ಗಾವಣೆಯಾದರು. ಕುಣಿಗಲ್ನಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿತ್ತು. ಅಪಘಾತದಲ್ಲಿ ಅನ್ಯಾಯವಾಗಿ ಜೀವ ಕಳೆದುಕೊಳ್ಳುತ್ತಾರೆ. ಅಪಘಾತ ತಡೆಯಬೇಕು, ಜೀವ ಉಳಿಸಬೇಕು ಎಂಬ ಕಾಳಜಿಯಿಂದ ಬಾಳೆಗೌಡರು ಸ್ವಯಂ ಪ್ರೇರಿತರಾಗಿ ಅಪಘಾತ ತಡೆಗೆ ಹಲವು ಕಾರ್ಯಕ್ರಮ ರೂಪಿಸಿದರು. ಪರಿಸರ ಕಾಳಜಿ ಹೊಂದಿದ್ದ ಬಾಳೆಗೌಡರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಮೂಡಿಸಿ ಗಿಡ ನೀಡಿ ನೆಟ್ಟು ಬೆಳೆಸಲು ಹೇಳುತ್ತಿದ್ದರು. ಚುನಾವಣೆ ವರ್ಗಾವಣೆಗಾಗಿ ಬಾಳೆಗೌಡರು ಡಿವೈಎಸ್ಪಿಯಾಗಿ ಸಿಐಡಿಯಲ್ಲಿ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡಿದ್ದರು. ಅಪಘಾತಗಳಲ್ಲಿ ಅನ್ಯಾಯವಾಗಿ ಜೀವ ಕಳೆದುಕೊಳ್ಳುವುದನ್ನು ತಡೆಯಲು ಕಾಳಜಿ ವಹಿಸಿದ ಬಾಳೆಗೌಡರು ತಾವೇ ಅಂತಹದೊಂದು ಭೀಕರ ಅಪಘಾತದಲ್ಲಿ ಜೀವ ಕಳೆದುಕೊಂಡರು. ಉತ್ತಮರು ಅಸೆಂಬ್ಲಿಗೆ ಹೋಗಬೇಕು ಎಂಬ ದೃಷ್ಟಿಯಿಂದ ತುಮಕೂರು ಕ್ಷೇತ್ರದಲ್ಲಿ ಜೆಡಿಎಸ್ನ ಗೋವಿಂದರಾಜು ಅವರಿಗೆ ನಮ್ಮ ಬೆಂಬಲವಿದೆ ಎಂದು ದ್ವಾರಕನಾಥ್ ತಿಳಿಸಿದ್ದಾರೆ. ಪಕ್ಷಾತೀತವಾಗಿ ಉತ್ತಮ ವ್ಯಕ್ತಿಗೆ ಸಮಾನ ಮನಸ್ಕ ಸಂಘಟನೆಗಳು ಬೆಂಬಲ ಸೂಚಿಸಿ ಪ್ರಚಾರ ಮಾಡಲಾಗುತ್ತಿದೆ. ತುಮಕೂರು ನಗರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ ನಿಮ್ಮ ಬೆಂಬಲ ಎಂದು ರಾಜ್ಯ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷ ಡಾ ಸಿಎಸ್ ದ್ವಾರಕನಾಥ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 10 ವರ್ಷದಲ್ಲಿ ಯಾವುದೇ ಸರ್ಕಾರ ಯಾವುದೇ ವಿಷಯಗಳನ್ನು ಗಂಭೀರವಾಗಿ ಚರ್ಚಿಸದೆ ಕೋಮುವಾದ ಜಾತಿ ವೈಯಕ್ತಿಕ ವಿಚಾರವಾಗಿ ಗಲಾಟೆ ಮಾಡಿ ಸಮಯ ಹಾಳು ಮಾಡಿದ್ದೇ ಹೆಚ್ಚು. ಇದಕ್ಕೆ ಕಡಿವಾಣ ಹಾಕುವ ನಿಟ್ಟನಲ್ಲಿ ಈ ಬಾರಿ ಉತ್ತಮವಾರು ಅಭಿವೃದ್ದಿ ಬಗ್ಗೆ ಚಿಂತಿಸುವವರನ್ನ ಆಯ್ಕೆ ಮಾಡಬೇಕಿದೆ. ಈ ಹಿನ್ನೆಲೆಯಲ್ಲಿ ನಾವು ಉತ್ತಮರೆನಿಸುವ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸುವಂತೆ ಕೋರಲಾಗುತ್ತಿದೆ ಎಂದರು. ಹಿಂದೆ ಅಸೆಂಬ್ಲಿಯಲ್ಲಿ ಅಭಿವೃದ್ದಿ ಬಗ್ಗೆ ಚರ್ಚೆಗಳಾಗುತ್ತಿದ್ದವು, ಶಾಸನ ರೂಪಿಸುವ ಕಾರ್ಯಗಳಾಗುತ್ತಿದ್ದವು, ಬಜೆಟ್ ಮೇಲೆ ಗಂಭೀರ ಚರ್ಚೆ ನಡೆಯುತ್ತಿದ್ದವು. ಆದರೆ ಅಂತಹ ಚರ್ಚೆಗಳೇ ನಡೆಯುತ್ತಿಲ್ಲ. ನಾಯಕರಿಗೆ ಬೌದ್ಧಿಕ ದಾರಿದ್ರ್ಯ ಬಂದಿದೆ ಎಂದರು. ಕಾಂಗ್ರೆಸ್ ನಮ್ಮದು ಅಹಿಂದ ಸರ್ಕಾರ ಎನ್ನುತ್ತಿದೆ, ಆದರೆ ಅಹಿಂದ ವರ್ಗಕ್ಕೆ ಯಾವುದೇ ಕಾರ್ಯಕ್ರಮ ರೂಪಿಸಲಿಲ್ಲ. ಸಾವಿರಾರು ಕೋಟಿ ಬಜೆಟ್ ಮಂಡಿಸಿದರೂ ಅಭಿವೃದ್ದಿ ಅನ್ನೋದು ದೂರವೇ ಉಳಿದಿದೆ. ಅಲೆಮಾರಿಗಳು ಹಿಂದುಳಿದವರು ಸಮಸ್ಯೆಗಳ ಮಧ್ಯೆಯೇ ಬದುಕುತ್ತಿದ್ದಾರೆ ಎಂದರು. ಕೆಲವರು ಮೀಸಲಾತಿ ಬಗ್ಗೆ ವಿರೋಧಿಸುತ್ತಾರೆ, ಕೆಲವರು ಸಂವಿಧಾನ ಬದಲಿಸುವ ಮಾತನಾಡುತ್ತಾರೆ. ಇಂತಹವರನ್ನ ನಾವು ಮೊದಲು ಬದಲಾಯಿಸಬೇಕು. ಅಲೆಮಾರಿ ಅಹಿಂದ ವರ್ಗದ ಬಗ್ಗೆ ಕಾಳಜಿ ಇರುವ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿರುವ ತುಮಕೂರು ಕ್ಷೇತ್ರದ ಅಭ್ಯರ್ಥಿ ಗೋವಿಂದರಾಜು ಗೆಲ್ಲಬೇಕು. ನಮ್ಮ ಎಲ್ಲ ವರ್ಗ ಅವರಿಗೆ ಬೆಂಬಲಿಸುತ್ತದೆ ಎಂದರು. ಎಜುಕೇಟೆಡ್ ಆಗಿರುವಂತವ್ರನ್ನ ಒಂದು ಸ್ವಲ್ಪ ಸಾಮಾಜಿಕ ಜೀವನದಲ್ಲಿ ಹಾಸುಹೊಕ್ಕಾಗಿರುವಂತವ್ರನ್ನ ಅಸೆಂಬ್ಲಿ ಕಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಬಂದ್ ಮಾಡ್ಕೊಂಡು ಬರ್ತಾ ಇದ್ದೆ. ಕಳೆದ ನಾನೊಬ್ಬ ಅಹಿಂದ ಫೌಂಡರ್ ಆಗಿ ನಾನು ಹೇಳ್ತಾ ಇದ್ದೇನೆ. ಕಳೆದ 5 ವರ್ಷಗಳಲ್ಲಿ ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಬಹಳ ಸ್ಪಷ್ಟವಾಗಿ ಇಂಥದ್ದೊಂದು ಶಾಸನ ಆಗಿದೆ ಅಂತ ಹೇಳುವಂತ ಸ್ಥಿತಿಯಲ್ಲಿ ನಾವು ಇವತ್ತಿಲ್ಲ. ಅವರು ಪಾಪ್ಯುಲರ್ ಕಾರ್ಯಕ್ರಮಗಳನ್ನು ಕೊಟ್ಟಿರಬಹುದೇ ಹೊರತು ಶಾಸನಗಳನ್ನು ಕೊಡಲಿಲ್ಲ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಶಾಸನವನ್ನು ರೂಪಿಸುವ ಜಾಗಕ್ಕೆ ನಾವು ಹೋಗ್ಬೇಕು. ಶಾಸನವನ್ನು ರೂಪಿಸುವ ಜಾಗಕ್ಕೆ ನಾವು ಹೋದಾಗ ಶಾಸನಗಳನ್ನು ರೂಪಿಸಬೇಕು. ಅವತ್ತು ದೇವರಾಜರಸು ಮಾಡಿದಂತಹ ಶಾಸನಗಳು ಇವತ್ತಿಗೂ ಕೂಡ ಜೀವಂತವಾಗಿದ್ದಾವೆ. ಯಾಕಂದ್ರೆ ಶಾಸನಗಳಾಗಿರೋದ್ರಿಂದ ಅವು ಕಾರ್ಯಕ್ರಮಗಳಲ್ಲ. ಹಾಗಾಗಿ ಶಾಸನಗಳನ್ನು ರೂಪಿಸುವಂತವರು, ಶಾಸನಗಳ ಬಗ್ಗೆ ಅರಿವಿರುವಂತವರು ಹೋಗ್ಬೇಕು ಅನ್ನುವಂತಹ ಬಹಳ ಸ್ಪಷ್ಟವಾದ ಅಭಿಪ್ರಾಯ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು, ಮುಖಂಡರಾದ ಆಡಿಟರ್ ಅಂಜುನಪ್ಪ, ಕಿಶೋರ್ಮೂರ್ತಿ, ರಾಮಕ್ಕ ಇತರರು ಇದ್ದರು. ಪೊಲೀಸ್ ಅಧಿಕಾರಿ ಬಾಳೆಗೌಡರ ನಿಧನಕ್ಕೆ ಕುಣಗಲ್ನಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಶ್ರದ್ದಾಂಜಲಿ ಸಲ್ಲಿಸಿದರು. ಕುಣಿಗಲ್ ತಾಲೂಕಿನ ಸುಮಾರು 13 ವರ್ಷ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹಂತದ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಡಿವೈಎಸ್ಪಿ ಬಾಳೆಗೌಡರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು ತಾಲೂಕಿನ ಜನ ದಿಗ್ಭ್ರಮೆಗೊಳಗಾಗಿದ್ದಾರೆ. ಅವರ ಸಾವು ಅಪಘಾತ ತಂದಿದೆ ಎಂದು ವಿವಿಧ ಸಂಘ ಸಂಸ್ಥೆಗಳು ಪ್ರತಿನಿಧಿಗಳು ಹೇಳಿದರು. ಕುಣಿಗಲ್ನಲ್ಲಿ ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಜೈ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಶ್ರದ್ದಾಂಜಲಿ ಸಭೆ ಏರ್ಪಡಿಸಿ ಬಾಳೆಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಸಬ್ಇನ್ಸ್ಪೆಕ್ಟರ್ ಪುಟ್ಟೇಗೌಡರು ಮಾತನಾಡಿ, ಬಾಳೆಗೌಡರ ಜೊತೆ 8 ತಿಂಗಳ ಸೇವೆ ಮಾಡಲು ಅವಕಾಶ ದೊರಕಿತ್ತು. ಅವರ ಮಾರ್ಗದರ್ಶನ, ಶೋಷಿತ ಪರವಾಗಿ ಅವರಿಗಿದ್ದ ಕಾಳಜಿ ಅಪಾರ ಎಂದರು. ಯಾವುದೇ ಒಂದು ಬಂದೋಬಸ್ತೇ ಆಗಲಿ, ಯಾವುದೇ ಗಲಾಟೆ ಆದರೂ ಎತ್ತಿ ಒಂದು ಲಾಟಿ ಹಿಡ್ಕೊಂಡು ನಿಂತ್ಕೋತು ಅಂತಂದರೆ ಅವ್ರು 10,000 ಅಲ್ಲ 10,000 ಬಂದರೆ ಬಾಳೆಗೌಡರು ಅವರೇ ಅಂತ ಅಂದರೆ ಯಾರೂ ಏನು ಒಂದು ಟ್ರೈ ಮಾಡೋನು ಗಡಗಡ ನಡೀತಿಲ್ಲ. ಒಂದು ಅಫೆನ್ಸು ಇಲ್ಲಿಗಲಲ್ಲಿ ಒಂದು ಯಾರೋ ಮನೆ ಕಳ್ತಾನೆ ಆಗಬೇಕು ಅಂತ ಬಾಳೆಗೌಡರು ಇದ್ದಾರಪ್ಪ ಅಂತ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಮಾತನಾಡಿ, ಪೊಲೀಸ್ ಅಧಿಕಾರಿಯಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಜೊತೆಗೆ ಸಾಮಾಜಿಕ ಕಳಕಳಿ ಹೊಂದಿದ್ದ ಬಾಳೆಗೌಡರು ಅಶಕ್ತರಿಗೆ ನೆರವಾಗುತ್ತಿದ್ದರೆಂದು ಹೇಳಿದರು. ಸಮುದಾಯ ಭವನಗಳಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರುಗಳಿಗೆ, ಹಿಂದುಳಿದವರ್ಗ ಶೋಷಿತರಿಗೆ ಮೇಲ್ ಬರಲಿಕ್ಕೆ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಅನೇಕ ದೇವಸ್ಥಾನಗಳಿಗೂ ಸಹಾಯ ಮಾಡವ್ರೆ. ನಮ್ಮ ತಾಲೂಕಿನಲ್ಲಿ ನಾವು ಬಾಳೆಗೌಡರನ್ನ ಎಂದೂ ಯಾವತ್ತೂ ಮರೆಯೋಕ್ಕೆ ಅಂತ ಸಾಧ್ಯವೇ ಇಲ್ಲ. ನಮ್ಗೆ ಇವತ್ತು ಅವರು ದೈವಾಧೀನರಾಗಿದ್ದಾರೆ ಅಂತ ಅಂದರೆ ನಮಗೆ ಅದು ನಾವು ನಂಬಕ್ಕೂ ಆಗೋದಿಲ್ಲ. ಕರವೇ ಅಧ್ಯಕ್ಷ ಮಂಜುನಾಥ್, ಜೈ ಕರ್ನಾಟಕ ಸಂಘದ ಅಧ್ಯಕ್ಷ ಶ್ಯಾಮರಸ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ದಿನೇಶ್ ಕುಮಾರ್ ಮೊದಲಾದವರು ಭಾಗವಹಿಸಿದರು. ಕಾಂಗ್ರೆಸ್ ಅನ್ನು ಬೆಂಬಲಿಸುವುದಾಗಿ ದೇವನಹಳ್ಳಿ ತಾಲೂಕು ಕುರುಬರ ಸಂಘ ತಿಳಿಸಿದೆ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸಲು ದೇವನಹಳ್ಳಿ ತಾಲೂಕು ಕುರುಬರ ಸಂಘ ಹಾಗೂ ಅಹಿಂದ ವರ್ಗ ತೀರ್ಮಾನಿಸಿದೆ. ಸೋಲೂರು ಗೇಟ್ ಬಳಿ ಗೋಕುಲ ಫಾರ್ಮ್ಹೌಸ್ನಲ್ಲಿ ತಾಲೂಕಿನ ಎಲ್ಲ ಕುರುಬ ಸಮುದಾಯದವರು ಹಾಗೂ ಅಹಿಂದ ಪದಾಧಿಕಾರಿಗಳು ಸಭೆ ಸೇರಿ ಒಮ್ಮತದಿಂದ ದೇವನಹಳ್ಳಿ ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಕೆ ವೆಂಕಟಸ್ವಾಮಿ ಅವರಿಗೆ ಬೆಂಬಲ ನೀಡಲು ತೀರ್ಮಾನ ಕೈಗೊಂಡರು. ಈ ವೇಳೆ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೋದಂಡ ರಾಮಯ್ಯ ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿರುವ ಎಲ್ಲ ಕುರುಬ ಸಮುದಾಯದವರನ್ನ ಸಭೆ ಕರೆದಿದ್ದೇವೆ. ನಮ್ಮ ಪಕ್ಷದ ಉನ್ನತ ಹುದ್ದೆಯಲ್ಲಿರುವ ರಾಜ್ಯದ ಮುಖ್ಯಮಂತ್ರಿ ಅಭಿವೃದ್ದಿ ಹರಿಕಾರ ಸಿದ್ದರಾಮಯ್ಯರನ್ನ ಮತ್ತೆ ಸಿಎಂ ಮಾಡಬೇಕು. ಕ್ಷೇತ್ರದಿಂದ ಸ್ಪರ್ಧಿಸಿರುವ ವೆಂಕಟಸ್ವಾಮಿ ಅವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕು ಎಂಬ ಉದ್ದೇಶ ಹೊಂದಲಾಗಿದೆ ಎಂದರು. ಸಿದ್ದರಾಮಯ್ಯ ಅನೇಕ ಜನಪರ ಕಾರ್ಯಕ್ರಮ ಮಾಡಿ ಎಲ್ಲ ಜಾತಿ ಜನಾಂಗಕ್ಕೆ ತಲುಪುವಂತೆ ಮಾಡಿದ್ದಾರೆ. ಅನ್ನಭಾಗ್ಯ, ಕ್ಷೀರಭಾಗ್ಯ ಸೇರಿದಂತೆ ಅನೇಕ ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ. ಇಂಥ ನಾಯಕರನ್ನ ಮತ್ತೆ ಸಿಎಂ ಮಾಡಬೇಕು ಎಂದರು. ಅವರನ್ನ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಭೆನ ಇಲ್ಲಿ ಕರೆದಿದ್ದೀವಿ. ಆದ್ದರಿಂದ ಸಿದ್ದರಾಮಯ್ಯನವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನೀಡಿದ್ದಾರೆ. ಅದು ಒಂದು ನಮ್ಮ ಜನಾಂಗಕ್ಕಾಗಿ ಏನು ಅವರು ಕೊಟ್ಟಿಲ್ಲ, ಎಲ್ಲ ಜನಾಂಗಕ್ಕೆ, ಎಲ್ಲ ಜಾತಿಗೆ ಈ ಮೀಸಲಾತಿಗಳನ್ನು ನೀಡಿದರೆ, ಹಿಂದುಳಿದವರ್ಗಳಿಗೂ ಅನೇಕ ಮೀಸಲಾತಿಗಳನ್ನು ನೀಡಿದರೆ, ಅನ್ನಭಾಗ್ಯ, ಕ್ಷೀರಭಾಗ್ಯ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಜಾರಿಗೆ ತಂದಿದ್ದಾರೆ. ಅವೆಲ್ಲವನ್ನು ನಾವು ಕೂಡ ಮಂದಲಿಟ್ಟುಕೊಂಡು ಎಲ್ಲ ನಮ್ಮ ಜನಾಂಗ, ಎಲ್ಲ ಊರುಗಳಲ್ಲೂ ಎಲ್ಲ ತಾಲೂಕಿನ ಮುಖಂಡರು ಕೂಡ ಇಲ್ಲಿ ಆಗಮಿಸಿ ಎಲ್ರಿಗೂ ಕೂಡ ಈ ವಿಷಯವನ್ನು ಮುಟ್ಟಿಸಿ ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ವೆಂಕಟಸ್ವಾಮಿ ಅವರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕು ಅಂತ ನಾವು ಉದ್ದೇಶ ಇಟ್ಟುಕೊಂಡು ಈ ಸಭೆನ ಇಲ್ಲಿ ಕರೆದು ಯಶಸ್ವಿಗೊಳಿಸಿದ್ದೇವೆ. ತಾಲೂಕಿನ ಕುರುಬ ಸಮುದಾಯದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುರೇಶ್ಗೌಡರು ಸೋಲಿನ ಭೀತಿಯಿಂದ ಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಜೆಡಿಎಸ್ ಅಭ್ಯರ್ಥಿ ಗೌರಿಶಂಕರ್ ಆಪಾದಿಸಿದ್ದಾರೆ. ನನ್ನ ವಿರೋಧ ಟೀಕೆ ಮಾಡಿರುವ ಶಾಸಕ ಹಾಗೂ ಬಿಜೆಪಿ ಅಭ್ಯರ್ಥಿ ಸುರೇಶ್ ಗೌಡರಿಗೆ ಚುನಾವಣೆಯಲ್ಲಿ ಮತದಾರರೇ ತಕ್ಕ ಉತ್ತರ ನೀಡುವರೆಂದು ಮಾಜಿ ಶಾಸಕ ಹಾಗೂ ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಡಿಸಿ ಗೌರಿಶಂಕರ್ ಪ್ರತಿಕ್ರಿಯಿಸಿದರು.
ತುಮಕೂರು ತಾಲೂಕು ಹೆಬ್ಬೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರು ಆಗಮಿಸಿದ್ದ ಸಂದರ್ಭದಲ್ಲಿ ತಮ್ಮ ಹಾಗೂ ತಂದೆ ಚೆನ್ನಿಕಪ್ಪರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ ಶಾಸಕ ಸುರೇಶ್ ಗೌಡರು ಮಾನಸಿಕ ಖೇದಿಗೆ ಒಳಗಾಗಿದ್ದಾರೆಂದು ಲೇವಡಿ ಮಾಡಿದರು. ಶಾಸಕ ಸುರೇಶ್ ಗೌಡರಿಗೆ ಅಧಿಕಾರ ಅಮಲು ಜಾಸ್ತಿಯಾಗಿದ್ದು ಇದರಿಂದಾಗಿ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡು ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿದ್ದಾರೆಂದು ಗೌರಿಶಂಕರ್ ಟೀಕಿಸಿದರು. ಈ ಚುನಾವಣೆಯಲ್ಲಿ ನಾನಾಗಲೇ ಗೆದ್ದಿದ್ದೇನೆ ಎಂಬ ಅಹಂ ತೋರಿಸುತ್ತಿರುವ ಸುರೇಶ್ ಗೌಡರಿಗೆ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಈಗ ಆತನಿಗೇನಾಗಿದೆ, 9 ವರ್ಷ 11 ತಿಂಗಳಿಂದ ಚೆನ್ನಾಗಿ ಅಧಿಕಾರ ರುಚಿ ಅನುಭವಿಸ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟವ್ರೆ. ಈಗ ಆತನಿಗೆ ಅದನ್ನು ಬಿಟ್ಕೊಡೋಕೆ ಆಸೆ ಇಲ್ಲ. ಸೊ ಅದಕ್ಕೋಸ್ಕರ ಬಾಯಿ ಬಂದಾಗ ಮಾತಾಡೋಂಥ ಮಟ್ಟಿಗೆ ಹಿಡಿದ್ಬಿಟ್ಟವ್ರೆ. ಮೋಸ್ಟ್ಲಿ ಅವರು ಲೂಸ್ ಆಗಿಬಿಟ್ಟಿರಬೇಕು ಅಂತ ಕಾಣಿಸ್ತದೆ. ಎಲ್ಲಿ ಏನು ಮಾತಾಡಬೇಕು ಅಂತಲೇ ಅದು ಮನುಷ್ಯನಿಗೆ ಅರ್ಥ ಇಲ್ಲ. ಮತ್ತು ಪಬ್ಲಿಕಲ್ಲಿ ಹೆಂಗೆ ಮಾತಾಡಬೇಕು, ಜನಗಳ ಮುಂದೆ ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಮನುಷ್ಯನಿಗೆ. ಈಸ್ ಆಲ್ಮೋಸ್ಟ್ ಡಿಪ್ರೆಸ್ಡ್. ಹಾಗಾಗಿ ಹತಾಶೆ ಮನೋಭಾವದಿಂದ ಅವ್ರು ಮಾತಾಡ್ತಾರೆ. May 15 ಸುರೇಶ್ ಗೌಡರಿಗೆ ಸರಿಯಾಗಿ ಉತ್ತರ ನೀಡುವುದಾಗಿ ಗೌರಿಶಂಕರ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ ರಸ್ತೆ ಬದಿ ಮರ ಕಡಿದು ಉರುಳಿಸಲಾಗಿದೆ. ನಾಗರಿಕರು ಎಚ್ಚೆತ್ತುಕೊಂಡು ಕಡಿಯಲು ಉದ್ದೇಶಿಸಿದ್ದ ಇನ್ನೊಂದು ಮರವನ್ನು ರಕ್ಷಿಸಿದ್ದಾರೆ. ತುಮಕೂರಿನ ಗೋಕುಲ ಬಡಾವಣೆಯ ರಸ್ತೆ ಬದಿಯ ದೊಡ್ಡ ಮರ ಕಟುಕರಿಗೆ ಬಲಿಯಾಗಿದೆ. ಎಚ್ಚೆತ್ತುಕೊಂಡ ಸ್ಥಳೀಯರು ಮರ ಕಡಿಯುವವರಿಗೆ ಚೀಮಾರಿ ಹಾಕಿ ಓಡಿಸಿ ಅವರು ಕಡಿಯಲು ಉದ್ದೇಶಿಸಿದ್ದ ಇನ್ನೊಂದು ಮರ ರಕ್ಷಿಸಿದ್ದಾರೆ. ಗೋಕುಲ ಬಡಾವಣೆಯ 8ನೇ ಕ್ರಾಸ್ನಲ್ಲಿ ರಸ್ತೆ ಬದಿ ಇದ್ದ ಈ ಮರದಿಂದ ಪಕ್ಕದ ಮನೆಯವರಿಗಾಗಲಿ ರಸ್ತೆ ಸಂಚಾರಕ್ಕಾಗಲಿ ತೊಂದರೆ ಆಗಿರಲಿಲ್ಲ. ನೆರಳು ನೀಡಿ ಪಕ್ಷಿಗಳಿಗೆ ಆಸರಿಯಾಗಿತ್ತು. ಬೆಳಿಗ್ಗೆ 4 ಬಂದು ಕ್ಷಣದಾರ್ಧದಲ್ಲಿ ಮರವನ್ನು ಬುಡದ ಸಮೇತ ಉರುಳಿಸಿದ್ರು. ಸುತ್ತಮುತ್ತಲ ಜನ ಸೇರಿ ವಿಚಾರಿಸುವ ವೇಳೆಗೆ ಮರ ಕಡಿದು ಬಿಟ್ಟಿದ್ರು. ಜನ ಬಂದು ಮರ ಕಡಿಯುವವರನ್ನ ಪ್ರಶ್ನೆ ಮಾಡಿದಾಗ ಅರಣ್ಯ ಇಲಾಖೆ ಅನುಮತಿ ಪಡೆದಿದ್ದೇವೆ ಎಂದು ಸುಳ್ಳು ಹೇಳಿ ಜನರನ್ನ ವಂಚಿಸಲು ಹೊರಟವರು ದಾಖಲೆ ಕೇಳಿದಾಗ ಅಲ್ಲಿಂದ ಪರಾರಿಯಾದರು. ಸ್ಥಳೀಯ ನಿವಾಸಿ ವಕೀಲ ರಮೇಶ್ ನಾಯಕ್ ಮತ್ತಿತರರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರು. ಅಧಿಕಾರಿಗಳು ಪರಿಶೀಲನೆಗೂ ಸ್ಥಳಕ್ಕೆ ಬರಲಿಲ್ಲ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಕಡಿದ ಮರದ ಕೊಂಬೆಗಳನ್ನ ಎತ್ತಲು ಬಿಡದೆ ನಾಗರಿಕರು ಪ್ರತಿಭಟಿಸಿದರು. ಮತ್ತೊಂದು ಮರ ಕಡಿಯುವ ಪ್ರಯತ್ನ ವಿಫಲಗೊಳಿಸಿ ಮರ ರಕ್ಷಿಸಿದರು. ಮರದ ಸಮೀಪದ ಮನೆಯವರು ಮನೆ ಮುಂದೆ ಎಲೆ ಉದುರುತ್ತವೆ, ಮರ ಕಡಿಯಿರಿ ಎಂದು ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದರಂತೆ. ಇದರಿಂದ ಸಿಟ್ಟಿಗೆದ್ದ ಜನ ಮನೆಯವರನ್ನ ವಿಚಾರಿಸಿದಾಗ ಅವರಿಗೆ ತಪ್ಪಿನ ಅರಿವಾಯಿತಂತೆ. ಮರಗಿಡ ಬೆಳೆಸಿ ಹಸಿರು ನಗರ ನಿರ್ಮಾಣ ಮಾಡಬೇಕು ಎಂದು ಸರ್ಕಾರವೇ ಹೇಳುವಾಗ ಇರುವ ಮರಗಳನ್ನ ಕಡಿದು ಹಾಳು ಮಾಡುವ ಕೆಲಸ ಆಗಬಾರದು. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ವಕೀಲ ರಮೇಶ್ ನಾಯಕ್ ಒತ್ತಾಯಿಸಿದರು. ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರ ಹಿಡಿಯಲಿದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷವು 125 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಧಿಕಾರದ ಸೂತ್ರ ಹಿಡಿಯಲಿದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರು May 12 ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಲಿದ್ದಾರೆಂದು ಹೇಳಿದರು. ಕಳೆದ ಚುನಾವಣೆಯಲ್ಲಿ ಪರಮೇಶ್ವರ್ ಅವರು ಸೋತಿದ್ದರಿಂದ ಕ್ಷೇತ್ರಕ್ಕೆ ಅಪಾರ ನಷ್ಟವಾಗಿದ್ದನ್ನು ಜನರೇ ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆಂದು ತಿಳಿಸಿದರು. ಈ ಚುನಾವಣೆಯಲ್ಲಿ ಪರಮೇಶ್ವರ್ ಗೆಲುವಿಗೆ ಜಾತ್ಯತೀತ ಬೆಂಬಲ ದೊರೆಯುತ್ತಿದ್ದು ಕ್ಷೇತ್ರದ ಜನರ ಪ್ರೀತಿಗೆ ಪರಮೇಶ್ವರ್ ಅವರೇ ಮೆರಗಾಗಿದ್ದಾರೆಂದು ಹೇಳಿದರು. ನೂರಿಪ್ಪತ್ತೈದು ಸೀಟುಗಳು ಬಂದು ಕಾಂಗ್ರೆಸ್ ಸರ್ಕಾರ ನಾವೇ ಸರ್ಕಾರನ ರಚನೆ ಮಾಡ್ತೀವಿ ಅಂತೇಳಿ ಸಂಪೂರ್ಣವಾದಂತ ಭರವಸೆ. ಇದರಲ್ಲಿ ಯಾವುದು 2020 ಇನ್ನೊಂದು ಪಾರ್ಟ್ನರ್ಶಿಪ್ಪು ಎಂಥದ್ದು ಇಲ್ಲ. ಸುಭದ್ರ ಸರ್ಕಾರ, 5 ವರ್ಷ ಒಬ್ಬರೇ ಮುಖ್ಯಮಂತ್ರಿ, ಒಬ್ಬರೇ ಪಕ್ಷದ ಅಧ್ಯಕ್ಷ. ಇಂಥ ಗಟ್ಟಿಯಾದಂಥ ನಿರ್ಧಾರ ಯಾವ ರಾಜ್ಯದಲ್ಲೂ ಆಗಿದೆ. ನಮ್ಮ ಕಣ್ಮುಂದಲೇ ಇದೆ ಆ ಚಿತ್ರಣ. ಆಮೇಲೆ ಒಂದೇ ಒಂದು ಕಳಂಕ ನಮ್ಮ ರಾಜ್ಯ ಸರ್ಕಾರಕ್ಕೆ ಇಲ್ಲಿವರೆಗೂ ದೊರಕಿಲ್ಲ. ಮೊಟ್ಟ ಮೊದಲು ಯುವಜನತೆಗೆ ಅವರ ಸಬಲೀಕರಣಕ್ಕೋಸ್ಕರ, ಅವರ ಎಂಪವರ್ಮೆಂಟ್ಗೋಸ್ಕರ ಶ್ರಮ ಪಟ್ಟು ಅದರಲ್ಲಿ ಫಲ ದೊರಕಿದ್ದು ಅಂದರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರ ಅಷ್ಟೊಂದು ರಾಜ್ಯಗಳಿದ್ರೂ ನಮ್ಮದ್ರಲ್ಲಿ ನಮ್ಮ ರಾಜ್ಯದ 10% ಕೆಲಸ ಮಾಡೋಕ್ಕಾಗಲಿಲ್ಲ ಉದ್ಯೋಗ ಸೃಷ್ಟಿಯಲ್ಲಿ.
ಕೊರಟಗೆರೆ ಸೇರಿದಂತೆ ಜಿಲ್ಲೆಯ ಎಲ್ಲೆಡೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಉತ್ತಮ ಬೆಂಬಲ ದೊರೆಯುತ್ತಿದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾರಿಗೆ ತಂದ ಜನಪರ ಕಾರ್ಯಕ್ರಮಗಳೇ ಅಭ್ಯರ್ಥಿಗಳ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂದರು. ತುಮಕೂರಿನಲ್ಲಿ ಸಿದ್ದಗಂಗಾ ಕಾಲೇಜಿನ ಎನ್ಸಿಸಿ ಕೆಡೆಟ್ಗಳು ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಮತದಾನ ಪ್ರತಿಯೊಬ್ಬರಿಗೂ ದೊರೆತಿರುವ ಶ್ರೇಷ್ಠ ಹಕ್ಕು. ಸಂವಿಧಾನ ನಮಗೆ ನೀಡಿರುವ ದೊಡ್ಡ ಅಸ್ತ್ರ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಇಷ್ಟ ಬಾಂಧವರನ್ನ ಆಯ್ಕೆ ಮಾಡಿಕೊಳ್ಳಲು ಇರುವ ಅವಕಾಶ. ಈ ಹಕ್ಕನ್ನ ಕಡ್ಡಾಯವಾಗಿ ಚಲಾಯಿಸುವುದು ನಮ್ಮೆಲ್ಲರ ಕರ್ತವ್ಯ. ತಪ್ಪದೇ ಕಡ್ಡಾಯವಾಗಿ ಮತದಾನ ಮಾಡಿ, ಪ್ರಜಾಪ್ರಭುತ್ವ ಉಳಿಸಿ, ಸಂವಿಧಾನ ಆಶಯ ಎತ್ತಿ ಹಿಡಿಯಿರಿ. ಹೀಗೆ ತುಮಕೂರಿನ ಸಿದ್ದಗಂಗಾ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಮನವಿ ಮಾಡಿದರು. ನಗರದ ಟೌನ್ಹಾಲ್ ವೃತ್ತದಲ್ಲಿ ಮತದಾನದ ಬಗ್ಗೆ ಹಮ್ಮಿಕೊಂಡಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಭಿತ್ತಿ ಪಾತ್ರಗಳನ್ನು ಪ್ರದರ್ಶಿಸಿ ಮೇ 12ರಂದು ತಪ್ಪದೇ ಎಲ್ಲರೂ ಮತದಾನ ಮಾಡಬೇಕು ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಈ ವೇಳೆ ಎನ್ಸಿಸಿ ಮುಖ್ಯಸ್ಥ ರಾಮಲಿಂಗಾರೆಡ್ಡಿ ಮಾತನಾಡಿ, ಭಾರತ ದೇಶದಲ್ಲಿ ಮತದಾನದ ಹಕ್ಕು ನೀಡಿರುವುದು ಸರ್ವಶ್ರೇಷ್ಠವಾಗಿದೆ. ಈ ಹಕ್ಕು ಚಲಾಯಿಸಿ ಯೋಗ್ಯರನ್ನ ಆಯ್ಕೆ ಮಾಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ತಪ್ಪದೇ ಎಲ್ಲರೂ ಓಟು ಹಾಕಿ ಪ್ರಜಾಪ್ರಭುತ್ವ ಉಳಿಸಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕದ ಪ್ರಜ್ಞಾವಂತ ಮತದಾರರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಸಮೃದ್ಧ ರಾಷ್ಟ್ರ ಮತ್ತು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಎಲ್ಲ ಪ್ರಜ್ಞಾವಂತ ಮತದಾರರು ಹಾಗೂ ಎಲ್ಲ ಮತದಾರರು ಸಹ ಈ ಬಾರಿ ಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಮತದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಎನ್ಸಿಸಿ ತಂಡದ ಪರವಾಗಿ ಹಾಗೂ ಕರ್ನಾಟಕದ ಜನತೆಯ ಪರವಾಗಿ ತಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಸಹ ಮತದಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಸರ್. ಧನ್ಯವಾದ. ಅದೇ ರೀತಿ ವಿದ್ಯೋದಯ ಕಾನೂನು ಕಾಲೇಜಿನ ರಾಷ್ಟೀಯ ಸೇವಾ ಯೋಜನೆ ಘಟಕದಿಂದಲೂ ಮತದಾರರಿಗೆ ಮತದಾನದ ಅರಿವು, ಮಹತ್ವ ಮತ್ತು ಜಾಗೃತಿ ಮೂಡಿಸುವ ಸಲುವಾಗಿ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು. ವಿದ್ಯಾರ್ಥಿಗಳು, ರಾಷ್ಟೀಯ ಸೇವಾ ಯೋಜನೆಯ ಕಾರ್ಯಕರ್ತರು, ಸ್ವಯಂ ಸೇವಕರು ಎಲ್ಲಾ ಸೇರಿ ನಾವು ಇವತ್ತು ತುಮಕೂರಿನ ಈ ಒಂದು ನಗರದಲ್ಲಿ ಟೌನ್ ಹಾಲ್ ಸರ್ಕಲ್ನಲ್ಲಿ ನಾವು ಮತದಾನದ ಮಹತ್ವ ಏನು, ಪ್ರತಿಯೊಬ್ಬರು ಸಹ ಈ ರಾಜ್ಯದ ಪ್ರಜೆಗಳಾದ್ಮೇಲೆ ಪ್ರತಿಯೊಬ್ಬರು ಸಹ ಮತವನ್ನು ತಪ್ಪದೆ ಚಲಾಯಿಸಬೇಕು, ನಮಗೆ ಉತ್ತಮ ಸರ್ಕಾರ ಬರಬೇಕು. ಮತದಾನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು, ಪ್ರತಿಯೊಬ್ಬ ಪ್ರಜೆಯ ನಾಗರಿಕನ ಹಕ್ಕಾಗಿರುವುದರಿಂದ ಯಾರು ಎಲ್ಲರೂ ಸಹ ತಪ್ಪದೆ ಮೇ 12ರಂದು ಮತದಾನವನ್ನು ಮಾಡಬೇಕು ಅಂದ್ಬಿಟ್ಟು ನಮ್ಮ ಕಾಲೇಜಿನ ವತಿಯಿಂದ ಎಲ್ಲರೂ ಸಹ ರಾಷ್ಟ್ರೀಯ ಸೇವಾ ಯೋಜನೆಯ ವತಿಯಿಂದ ಮತ್ತು ಇನ್ನಿತರ ವಿದ್ಯಾರ್ಥಿಗಳ ಸಂಘಟನೆಯಿಂದ ಎಲ್ಲರೂ ಸಹ ನಮ್ಮ ಸಹಾಯಕ ಪ್ರಾಧ್ಯಾಪಕರೆಲ್ಲರೂ ಸೇರಿ ಮತ್ತು ವಿದ್ಯಾರ್ಥಿಗಳೆಲ್ಲರೂ ಸೇರಿ ಒಂದು ಸ್ವಯಂ ಸೇವಕರ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರೆಲ್ಲರೂ ಸೇರಿ ಮತದಾನದ ಬಗ್ಗೆ ಇವತ್ತು ಸಂಪೂರ್ಣವಾಗಿ ನಮ್ಮ ವಿದ್ಯೋದಯ ಕಾನೂನು ಕಾಲೇಜಿನಿಂದ ಹಿಡಿದು ಈ ಒಂದು ಟೌನ್ ಹಾಲ್ವರೆಗೆ ಒಂದು ಮೆರವಣಿಗೆಯಲ್ಲಿ ಅಥವಾ ಜಾಥಾ ಹೊರಡುವುದರ ಮೂಲಕ ಪ್ರತಿಯೊಬ್ಬರಿಗೂ ಸಹ ದಾರಿಯಲ್ಲಿ ಸಿಗ್ತಕ್ಕಂಥ ಎಲ್ಲರಿಗೂ ಮತದಾನದ ಮಹತ್ವ ಏನು, ಮತದಾನ ಅಂದ್ರೇನು, ಯಾರ್ಯಾರು ಮತದಾನವನ್ನು ಮಾಡಬೇಕು ಅನ್ಬೇಕು ನಾವು ಅಂದ್ಬಿಟ್ಟು ನಾವೆಲ್ಲರಿಗೂ ಸಹ ಒಂದು ಅವೇರ್ನೆಸ್ ಅನ್ನ, ಒಂದು ತಿಳುವಳಿಕೆಯನ್ನ, ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾನೂನು ವಿದ್ಯಾರ್ಥಿಗಳು ಜಾಥಾ ನಡೆಸಿ ಮತದಾನದ ಅರಿವು ಮೂಡಿಸಿದ್ರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.